ನಮಸ್ಕಾರ ಮಿತ್ರ ರಾಮ ಮಂದಿರ ಟ್ರೇಲರ್ ಅಷ್ಟೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಅವತ್ತೆಲ್ಲ ಹಿಂದೂಗಳು ಮಾತಾಡ್ತಿದ್ದನ್ನು ನೀವು ಕೇಳಿರಬೇಕು ರಾಮ ಮಂದಿರ ಬಂದಾಯಿತು ನಮ್ಗೆ ಬಾಕಿ ಇರೋದು ಮಥುರಾ ಮತ್ತು ಕಾಶಿ ಅನ್ನೋದನ್ನು ಯಾವಾಗಲೂ ಕೇಳ್ಕೊಳ್ತಿದ್ವಿ ರಾಮ ಮಂದಿರ ನಿರ್ಮಾಣದ ಕಾರ್ಯ ಅತ್ತ ಭರದಿಂದ ಸಾಕ್ತಾ ಇರುವಂತೆ ಇತ್ತ ಮಥುರಾ ಮತ್ತು ಕಾಶಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ತಯಾರಿಯು ಕೂಡ ವ್ಯಾಪಕವಾಗಿ ನಡೀತಿದೆ ಈ ಕಾರಣಕ್ಕೋಸ್ಕರವೇ ದೇಶದಾದ್ಯಂತ ದಂಗೆಗಳನ್ನು ಹುಟ್ಟುಹಾಕಿ ಮುಸಲ್ಮಾನರು ಹೇಗಾದರೂ ಮಾಡಿ ಹಿಂದೂಗಳನ್ನು ಸೈಲೆಂಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಕೆಲವೊಮ್ಮೆ ಅನ್ನಿಸ್ತಾನೂ ಇದೆ ಹಾಗೆ ಸುಮ್ಮನೆ ಆಲೋಚನೆ ಮಾಡಿ ಜಗತ್ತಿನಲ್ಲಿ ಒಟ್ಟಾರೆ ಕ್ರಿಶ್ಚಿಯನ್ದ ಜನಸಂಖ್ಯೆ ಇರೋದು ಹೆಚ್ಚು ಕಡಿಮೆ ಎರಡು ಬಿಲಿಯನ್ಗಳಷ್ಟು ಅವ್ರು ಕೊಟ್ಟು ನೂರು ದೇಶಗಳಿವೆ ಜಗತ್ತಿನ ಒಟ್ಟಾರೆ ಜನಸಂಖ್ಯೆಯ ಮೂವತ್ತ್ ಮೂರು ಪರ್ಸೆಂಟ್ ಇದ್ದಾರೆ ಮುಸಲ್ಮಾನರು ಒಂದೂವರೆ ಬಿಲಿಯನ್ ಅಷ್ಟಿದ್ದಾರೆ ಅಂದರೆ ನೂರ ಐವತ್ತು ಕೋಟಿ ಜನ ಮುಸಲ್ಮಾನರು ಜಗತ್ತಿನಾದ್ಯಂತ ಇರಬಹುದು ಅವರಿಗೋಸ್ಕರ ಹೆಚ್ಚು ಕಡಿಮೆ ಐವತ್ತು ರಾಷ್ಟ್ರಗಳಿವೆ ಸುಮಾರು ಇಪ್ಪತ್ತೆರಡೂವರೆ ಪರ್ಸೆಂಟ್ನಷ್ಟು ಜಗತ್ತಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಅವರಿದ್ದಾರೆ ಇನ್ನು ಹತ್ತಿರ ಹತ್ರ ಒನ್ ಬಿಲಿಯನ್ ಅಂದರೆ ನೂರು ಕೋಟಿ ಜನಸಂಖ್ಯೆ ಹಿಂದೂಗಳದ್ದಿದ್ದೇ ನಾವು ಜಗತ್ತಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ನಷ್ಟಿದ್ದೀವಿ ಆದರೆ ನಮ್ದು ಅಂತ ಹೇಳ್ಕೊಳ್ಳುವಂಥ ಒಂದು ದೇಶನೂ ಇಲ್ಲ ಒಂದು ಬಿಲಿಯನ್ನಷ್ಟು ನಾವಿದ್ದೀವಿ ಒಂದು ದೇಶವೂ ಇಲ್ಲ ಒಂದೂವರೆ ಬಿಲಿಯನ್ನಷ್ಟಿರುವವರು ಐವತ್ತು ದೇಶಗಳಲ್ಲಿದ್ದಾರೆ ಎರಡು ಬಿಲಿಯನ್ನಷ್ಟು ಜನ ನೂರು ದೇಶಗಳಲ್ಲಿದ್ದಾರೆ ಆದರೆ ಹಿಂದೂ ತನಗೆ ತಾನು ಒಂದು ದೇಶ ಅಂತ ಹೇಳಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಇರುವ ಒಂದಾದರೂ ಸ್ವಲ್ಪ ಮಟ್ಟಿಗೆ ಎಲ್ಲಿ ನಾವು ಜಾಸ್ತಿ ಇದ್ದೀವೋ ಅದನ್ನು ಕೂಡ ಕಸಿದುಕೊಳ್ಬೇಕು ತಾವು ರಾಜ್ಯಭಾರ ನಡೆಸಬೇಕು ಅಂತ ಆಶಿಸುವಂಥ ಈ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಏನನ್ನಬೇಕು ಅದೇ ಈಗಿರುವ ಪ್ರಶ್ನೆ ರಾಮ ಮಂದಿರದ ವರ್ಡಿಕ್ಟ್ ಬರ್ತಾ ಇದ್ದಂತೆ ಅದ್ರ ಹಿಂದೆ ಹಿಂದೆನೆ ಮಥುರಾಗೋಸ್ಕರವೂ ಕೂಡ ತಯಾರಿ ವ್ಯಾಪಕವಾಗಿ ಹಿಂದೂಗಳು ಶುರು ಮಾಡಿದ್ರು ಲಖನೌನ ರಂಜನ್ ಅಗ್ನಿಹೋತ್ರಿ ಭಗವಾನ್ ಶ್ರೀಕೃಷ್ಣನ ಹತ್ತಿರದ ಗೆಳೆಯ ಅನ್ನುವಂಥ ಒಂದು ಕ್ಲಾಸ್ ಅನ್ನು ತೆಗೆದುಕೊಂಡು ಕೋರ್ಟಿಗೆ ಹೋದ್ರು ಮಿತ್ರೆ ಈ ಎಲ್ಲ ಗಲಾಟೆಗಳಲ್ಲೂ ಕೂಡ ರಾಮ ಮಂದಿರದಿರಬಹುದು ಮಥುರಾದಿರಬಹುದು ಇಲ್ಲೆಲ್ಲವೂ ಕೂಡ ಆಯಾ ದೇವರುಗಳೇ ಒಂದು ಪಾರ್ಟಿ ಕೋರ್ಟ್ನಲ್ಲಿ ಆ ದೇವರುಗಳದ್ದೇ ಒಂದು ವಿಚಾರ ನಡೀತಾ ಇರುತ್ತೆ ಆ ದೇವರುಗಳನ್ನು ಯಾರು ಟ್ರಸ್ಟಿ ಆಗಿರ್ತಾರೋ ಆ ಮಂದಿರ ಅಥವಾ ಜಾಗದ ಟ್ರಸ್ಟಿ ಆಗಿರ್ತಾರೋ ಅವರು ಹತ್ತಿರದಲ್ಲಿ ವಾದಕ್ಕೆ ಅಂತ ನಿಂತಿರ್ತಾರೆ ಅಕಸ್ಮಾತ್ ಯಾವಾಗ ಆ ಟ್ರಸ್ಟಿಗಳು ಈ ವಾದ ಮಾಡೋದ್ರಲ್ಲಿ ಸೋಲ್ತಾರೆ ಅಥವಾ ಅವರು ಹಿತಾಸಕ್ತಿಗಳನ್ನು ಕಾಪಾಡೋದರಲ್ಲಿ ಸೋಲ್ತಾರೆ ಅಂತ ಅನ್ಸುತ್ತೋ ಆಗ ನ್ಯಾಯಾಲಯದ ಲ್ಯಾಂಗ್ವೇಜ್ನ ಪ್ರಕಾರ ನೆಕ್ಸ್ಟ್ ಫ್ರೆಂಡ್ ಮುಂದಕ್ಕೆ ಬರ್ಬೋದು ಆತ ದೇವರ ಡಿವೋಟಿ ಆಗಿದ್ದೀನಿ ಭಕ್ತನಾಗಿದ್ದೀನಿ ಅಂತ ಹೇಳ್ಬೋದು ಅಥವಾ ನಾನು ಆ ಊರಿಗೆ ಸೇರಿದವನಾಗಿದ್ದೀನಿ ಅಂತ ಹೇಳ್ಕೊಂಡು ಆತ ಬಂದು ವಾದ ಮಾಡಬಹುದು ಹೀಗೆ ರಂಜನ್ ಅಗ್ನಿಹೋತ್ರಿ ಒಂದು ಪಿಟಿಷನ್ ಹಾಕಿದ್ರು ಆದ್ರೆ ಈ ಪಿಟಿಷನ್ ಅಲ್ಲಿ ಏನಿತ್ತು ಅಂತಂದ್ರೆ ನಮಗೆ ಈ ಈ ಕೃಷ್ಣ ಹುಟ್ಟಿದಂತ ಜಾಗ ಏನಿದೆ ಅದು ಮಸೀದಿ ಕೆಳಗಿದೆ ಹೀಗಾಗಿ ಮಸೀದಿಯನ್ನು ಉರುಳಿಸಿ ಆ ಜಾಗವನ್ನು ವಾಪಸ್ ಕೊಡಬೇಕು ಅಷ್ಟೇ ಕೃಷ್ಣನಿಗೆ ಅನ್ನೋದು ಅವರ ವಾದವಾಗಿತ್ತು ಆದ್ರೆ ಆ ವಾದವನ್ನ ಒಂದು ಚೂರು ಕೋರ್ಟ್ ಕೇಳಲಿಲ್ಲ ಮತ್ತು ಇಡೀ ಪಿಟೀಷನ್ ತೆಗೆದು ಹಾಕುವಂತ ಪ್ರಯತ್ನ ಮಾಡಿತು ಯಾಕೆ ಗೊತ್ತೇನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ಸು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನುವಂಥ ಒಂದು ಕಾನೂನನ್ನು ಜಾರಿಗೆ ತಗೊಂಡು ಬಂದಿತ್ತು ಏರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಾವು ಬಾಬ್ರಿ ಮಸೀದಿಯ ಗಲಾಟೆಯನ್ನು ವ್ಯಾಪಕವಾಗಿ ನಡೆದಿದ್ದು ನೋಡಿದ್ದೀವಿ ಎಲ್ಲ ಕಡೆ ಕಾರ ಸೇವೆಗಳು ನಡೀತಿದ್ವಲ್ಲ ಯಾವಾಗ ಬಾಬ್ರಿ ಮಸೀದಿಯ ಆ ಢಾಚಾನ ಉರುಳಿಸಲಾಯಿತು ಆ ಕಟ್ಟಡವನ್ನು ಕೆಡವಲಾಯ್ತೋ ಆ ವೇಳೆಗೆ ನರಸಿಂಹರಾಯರ ಸರ್ಕಾರ ಯಾವ ಪರಿ ಗಂಭೀರವಾದ ಸಮಸ್ಯೆಗೆ ಸಿಕ್ಕಾಕೊಳ್ತು ಅಂತಂದ್ರೆ ತಕ್ಷಣ ಅವರು ನಿರ್ಣಯ ಮಾಡಿದ್ರು ರಾಮ ಮಂದಿರ ಕೇಳದಂತೆ ಹಿಂದೂಗಳು ಮಥುರಾನೂ ಕೇಳಬಹುದು ಕಾಶಿನೂ ಕೇಳಬಹುದು ಅದಕ್ಕೆ ಒಂದು ಆಕ್ಟ್ ಅನ್ನು ತರಬೇಕು ಆಕ್ಟ್ನ ಪ್ರಕಾರ ಏನು ನಿರ್ಣಯವನ್ನು ಕೊಡಲಾಯಿತು ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಯಾವ್ಯಾವ ಪ್ರಾರ್ಥನಾ ಮಂದಿಗಳು ಯಾವ್ಯಾವ ರೂಪದಲ್ಲಿ ಇದ್ವು ಅದನ್ನ ಹಾಗೆ ಮೇಂಟೇನ್ ಮಾಡಬೇಕು ಅದನ್ನ ಮತ್ತೊಬ್ಬರು ಕೇಳುವಂತಿಲ್ಲ ಅಂತ ಕಾನೂನು ತರಲಾಯ್ತು ಅಂದ್ರೆ ಹಿಂದೂಗಳು ಯಾವತ್ತಿದ್ರೂ ಮಥುರಾ ಮತ್ತು ಕಾಶಿಯನ್ನ ಕೇಳಲೇಬಾರದು ಎನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡಿದ್ದು ಮಿತ್ರ ನೆನಪಿಟ್ಕೊಳ್ಳಿ ದೇಶದಲ್ಲಿ ಮುಸಲ್ಮಾನರು ಕೆಡವಿದ್ದು ಮೂರು ಮಂದಿರ ಮಾತ್ರ ಅಲ್ಲ ಕಾಶಿ ಮಥುರಾ ಮತ್ತು ರಾಮ ಮಂದಿರ ಅಥವಾ ಅಯೋಧ್ಯೆಯ ರಾಮ ಮಂದಿರ ಮಾತ್ರವಲ್ಲ ಒಟ್ಟಾರೆ ಮೂವತ್ತಾರರಿಂದ ನಲವತ್ತು ಸಾವಿರ ಮಂದಿರಗಳನ್ನ ಮುಸಲ್ಮಾನರು ಕೆಡವಿದ್ದಾರೆ ಅನ್ನೋದು ಒಂದು ಸಾಮಾನ್ಯವಾಗಿ ನಮ್ಮ ಕಣ್ಣೆದರಿಗೆ ಸಿಗುವಂತ ದಾಖಲೆ ಅವೆಲ್ಲವನ್ನು ಬಿಟ್ಟು ಹಿಂದೂಗಳು ಮೂರು ಮಂದಿರವನ್ನಾದ್ರೂ ಬೇಕೇ ಬೇಕು ಅಂತ ಕೂತಿರೋದು ಯಾಕೆ ಅಂತಂದ್ರೆ ಒಂದು ರಾಮನ ಜನ್ಮಸ್ಥಾನ ಮತ್ತೊಂದು ಕೃಷ್ಣನ ಜನ್ಮಸ್ಥಾನ ಮತ್ತೊಂದು ಶಿವ ಕ್ಷೇತ್ರ ಈ ಮೂರನ್ನು ಪರಂಪರೆಯಿಂದ ಆರಾಧಿಸಿಕೊಂಡು ಬಂದಿದ್ದೀವಿ ಇದು ಬೇಕು ಅಂತ ಆದ್ರೆ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಈ ಗಲಾಟೆಯನ್ನು ತಪ್ಪಿಸಬೇಕು ಅಂತ ಅವತ್ತೇ ನಿರ್ಣಯ ಮಾಡಿ ಈ ಕಾನೂನು ತಗೊಂಡು ಬಂತು ಆ ಕಾನೂನಿನ ಆಧಾರದ ಮೇಲೆ ಆಗ ಕೋರ್ಟ್ ಅದನ್ನು ಮುಂದಕ್ಕೆ ಹಾಕಿತ್ತು ಆದರೆ ಈಗ ಮತ್ತೆ ಈ ಥರದ ವಿಚಾರಣೆಗಳು ಚರ್ಚೆಗೆ ಬಂದ ನಂತರ ಮೊನ್ನೆ ಇತ್ತೀಚೆಗೆ ಕೋರ್ಟ್ ಮೇ ಹತ್ತೊಂಬತ್ತಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ನಿರ್ಣಯವನ್ನು ಕೊಡ್ತೀನಿ ಅಂತ ಹೇಳಿದೆ ಭಾಳ ಸಂತೋಷದ ಸಂಗತಿ ಮಿತ್ರ ಸ್ವಲ್ಪ ಇತಿಹಾಸವನ್ನು ಕೆದಕಿ ನೋಡೋಣ ದೇವಮಾಲಾ ಅನ್ನುವಂಥ ಅತ್ಯಂತ ಪ್ರಾಚೀನ ಕೃತಿಯೊಂದರ ಪ್ರಕಾರ ಕೃಷ್ಣನ ಮರಿಮಗ ಮಥುರಾದಲ್ಲಿ ಮಂದಿರ ಕಟ್ಟಿಸಿದ್ದು ಸಾಮಾನ್ಯ ಶಕವರ್ಷ ನಾಕ್ ಚಂದ್ರಗುಪ್ತ ಮೌರ್ಯ ಇಲ್ಲೊಂದು ಭವ್ಯವಾದ ಮಂದಿರವನ್ನ ಕಟ್ಟಿಸಿದ ಅಂತ ಇತಿಹಾಸ ಹೇಳತ್ತೆ ಸಾವಿರದ ಹದಿನೇಳರಲ್ಲಿ ಸಾಮಾನ್ಯ ಶಕವರ್ಷ ಸಾವಿರದ ಹದಿನೇಳರಲ್ಲಿ ಮೊಹಮ್ಮದ್ ಘಜ್ನಿ ದಾಳಿ ಮಾಡ್ತಾನಲ್ಲ ದಾಳಿ ಮಾಡಿದಾಗ ಅವನು ಇಡೀ ನಗರವನ್ನು ಧ್ವಂಸ ಮಾಡ್ದ ಆ ಧ್ವಂಸದ ಸಂದರ್ಭದಲ್ಲೇ ಇಲ್ಲಿದ್ದ ಈ ಭವ್ಯ ಮಂದಿರವನ್ನು ಉರುಳಿಸಿದ ಇದು ಮೊದಲನೇ ಬಾರಿಗೆ ಧ್ವಂಸಗೊಳಿಸಿದಂತ ಘಟನೆ ಉಲ್ಲೇಖ ಆಗೋದು ಇವನ ಸಹಾಯಕ ಮೀರ್ಅಲ್ ಎ ಉತ್ಬಿ ಅಂತೊಬ್ಬಿದ್ದ ಆಪ್ತ ಸಹಾಯಕ ಆತ ತನ್ನ ಕೃತಿ ತಾರೀಖೆ ಯಾಮ್ನಿಯಲ್ಲಿ ಈ ಮಂದಿರದ ಕುರಿತಂತೆ ಏನ್ ಬರೀತಾರೆ ಗೊತ್ತೇನು ಈ ಮಂದಿರ ಎಷ್ಟು ಭವ್ಯವಾಗಿತ್ತೆಂದರೆ ಜನ ಇದನ್ನು ಸಾಮಾನ್ಯ ಜನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳೇ ಕಟ್ಟಿಸಿರಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು ಅಷ್ಟು ಭವ್ಯವಾಗಿತ್ತು ಮಂದಿರ ಅಂತ ತನ್ನ ಕೃತಿಯಲ್ಲಿ ಬರೀತಾನೆ ಅಲ್ಲಿಗೆ ನಿಲ್ಲಲ್ಲ ಅವನು ಹೇಳ್ತಾನೆ ಮೊಹಮ್ಮದ್ ಘಜ್ನಿ ಹೇಳ್ತಿದ್ನಂತೆ ಈ ತರದ ಮಂದಿರ ಕಟ್ಟಲಿಕ್ಕೆ ಒಂದು ಲಕ್ಷ ರೆಡ್ ದಿನಾರ್ಗಳು ಬೇಕಾಗ್ತವೆ ಸ್ಕಿಲ್ಡ್ ಲೇಬರರ್ಸ್ ನಿರಂತರವಾಗಿ ಕೆಲಸ ಮಾಡಿದ್ರು ಇಷ್ಟು ಭವ್ಯ ಮಂದಿರ ಕಟ್ಟಲಿಕ್ಕೆ ಇನ್ನೂರು ವರ್ಷ ಬೇಕಾಗುತ್ತೆ ಅಂತ ಘಜನಿ ಹೇಳ್ತಿದ್ದಂತೆ ಅಯೋಗ್ಯ ಅಂಥ ಮಂದಿರವನ್ನು ರೇಸ್ಡ್ ಔಟ್ ಮಾಡಿದ ನೆಲಸಮ ಮಾಡಿ ಬಿಸಾಡಬಿಟ್ಟ ಸಾವಿರದ ನೂರ ಐವತ್ತರಲ್ಲಿ ಮಹಾರಾಜ ದೇವ್ಪಾಲ್ ಈ ಮಂದಿರವನ್ನು ಮರು ನಿರ್ಮಾಣ ಮಾಡಿದಂತ ದಾಖಲೆ ಸಿಗತ್ತೆ ಅಂದ್ರೆ ಅಹ್ ಘಜನಿ ನಾಶ ಮಾಡಿದ ಕೆಲವೇ ದಶಕಗಳಲ್ಲಿ ಇದನ್ನ ಮರು ನಿರ್ಮಾಣ ಮಾಡಲಾಯಿತು ಹದಿನಾರನೇ ಶತಮಾನದಲ್ಲಿ ಸಿಕಂದರ್ ಲೋಧಿ ಇದನ್ನ ವಾಪಸ್ ಕೆಡವುತ್ತಾನೆ ಜಹಾಂಗೀರ್ನ ಕಾಲಕ್ಕೆ ಬುಂದೇಲದ ರಾಜ ವೀರ್ ಸಿಂಗ್ ದೇವ ಅವತ್ತಿನ ದಿನಗಳಲ್ಲಿ ಹದಿನಾರನೇ ಶತಮಾನದ ವೇಳೆಗೆನ ಮಾತಿದ್ದು ಅವತ್ತಿನ ದಿನಗಳಲ್ಲಿ ಮೂವತ್ಮೂರು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಭವ್ಯವಾದ ಮಂದಿರವನ್ನ ಜಯದೇವ ಮಂದಿರ ಅನ್ನುವಂಥ ಹೆಸರಲ್ಲಿ ಅಲ್ಲಿ ಕಟ್ಟಿಸಿದ ಈ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಅಲ್ಲಿ ತಿರುಗಾಡ್ತಿದ್ದಂತ ಯಾತ್ರಿಕ ಟಾವರ್ನಿಯರ್ ಈ ಕುರಿತಂತೆ ಏನ್ ಬರಿತಾನೆ ಗೊತ್ತೇ ನಾವು ಹೇಳ್ತಾನೆ ಆಫ್ಟರ್ ದ ಟೆಂಪಲ್ ಆಫ್ ಜಗನ್ನಾಥ್ ಪುರಿ ಅಂಡ್ ಬನಾರಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮಥುರಾ ಅವನು ಹೇಳ್ತಾನೆ ಪುರಿಯ ಜಗನ್ನಾಥ ಮಂದಿರ ಮತ್ತು ಕಾಶಿಯ ಮಂದಿರ ಬಿಟ್ಟರೆ ಅತ್ಯಂತ ಇಂಪಾರ್ಟೆಂಟ್ ಮಂದಿರ ಮಂದಿರವಾಗಿರೋದು ಅದು ಮಥುರಾದ ಮಂದಿರ ಅಂತ ಅಂದ್ರೆ ಹಿಂದೂಗಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಮಂದಿರ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಆದರೆ ಆತ ಅಲ್ಲಿಗೆ ನಿಲ್ಸಲ್ಲ ಅವನು ಹೇಳೋ ಮಾತುಗಳನ್ನು ಹಾಗೆ ಕೋಟ್ ಮಾಡ್ತೀನಿ ಅವನು ಹೇಳ್ತಾನೆ ದ ಟೆಂಪಲ್ ಈಸ್ ಸಚ್ ಎ ವಾಸ್ ಸೈಸ್ ದಟ್ ಡೋ ಇನ್ ಹಾಲೋ ಒನ್ ಕೆನ್ ಸಿ ಫೈವ್ ಆರ್ ಸಿಕ್ಸ್ ಕೋರ್ಸ್ ಒನ್ ಕೋರ್ಸ್ ಅಂದರೆ ಒಂದು ಮುಕ್ಕಾಲರಿಂದ ಎರಡು ಕಿಲೋಮೀಟರ್ ಒನ್ ಕ್ಯಾನ್ ಸಿ ಫೈವ್ ಆರ್ ಸಿಕ್ಸ್ ಕೋರ್ಸ್ ಆಫ್ ದ ಬಿಲ್ಡಿಂಗ್ ಬೀಯಿಂಗ್ ವೆರಿ ಲಾಫ್ಟಿ ಅಂಡ್ ಮ್ಯಾಗ್ನಿಫಿಸೆಂಟ್ ಅಂತ ಹೇಳ್ತಾನೆ ಅಂದ್ರೆ ಈ ಈ ಮಂದಿರ ಎಷ್ಟು ಭವ್ಯವಾಗಿತ್ತು ಅಂತಂದ್ರೆ ಟಾವರ್ನಿಯರ್ ಅನ್ನುವಂತ ಫ್ರೆಂಚ್ ಯಾತ್ರಿಕ ಹೇಳ್ತಾನೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಿಂದಲೂ ಕೂಡ ಈ ಮಂದಿರದ ಗೋಪುರವನ್ನು ನೋಡಬಹುದಾಗಿತ್ತು ಅಷ್ಟು ಭವ್ಯವಾಗಿತ್ತು ಈ ಮಂದಿರ ಅಂತ ಯಾತ್ರಿಕ ಬರೀತಾನೆ ಇಟಲಿಯ ಮನುಚಿ ಕೂಡ ಇದೇ ಮಾತನ್ನು ಪುನರುಚ್ಚರಿಸ್ತಾನೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಇಷ್ಟು ಭವ್ಯವಾಗಿದ್ದ ಈ ಮಂದಿರವನ್ನ ಔರಂಗಜೇಬ ಕೆಡಮಿಸಿ ಮಸೀದಿಯನ್ನ ಕಟ್ಟಿಸಿದ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಮರಾಠರು ಇಡೀ ದೇಶವನ್ನ ಮೊಘಲರ ಕೈಯಿಂದ ಕಿತ್ಕೊಳ್ತಾರಲ್ಲ ಆಗ ಮರಾಠರು ಇಲ್ಲಿ ಮತ್ತೊಂದು ಭವ್ಯವಾದ ಮಂದಿರವನ್ನು ನಿರ್ಮಿಸಿದ್ರು ಇಂಟ್ರೆಸ್ಟಿಂಗ್ ಪಾರ್ಟ್ ನೋಡಿ ಸಾವಿರದ ಎಂಟುನೂರ ಮೂರರ ವೇಳೆಗೆ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿ ಸಂಬಂಧವೇ ಇಲ್ಲ ಇವರಿಗೆ ಇವ್ರ ಈ ಕಡೆ ಮುಸಲ್ಮಾನರು ಅಲ್ಲ ಈ ಕಡೆ ಹಿಂದೂಗಳು ಅಲ್ಲ ಇವ್ರಿಗೆ ಸಂಬಂಧವೇ ಇಲ್ಲದ್ದು ಇವರೇನು ಮಾಡಿದ್ರು ಈ ಜಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಈ ಜಾಗವನ್ನು ಮಾರಿ ಆದರೂ ದುಡ್ಡು ಮಾಡಬೇಕು ಅಂತ ಇದನ್ನ ಹರಾಜಿಗೆ ಹಾಕಿದ್ರು ಹರಾಜ್ನಲ್ಲಿ ಇದನ್ನ ಕಾಶಿಯ ರಾಜ ಪತ್ನಿಮಾಲ್ ಸುಮಾರು ಹದಿಮೂರುವರೆ ಎಕರೆ ಅಷ್ಟು ಈ ಜಾಗ ಏನಿತ್ತು ಟೋಟಲ್ ಜಾಗ ಅಷ್ಟನ್ನೂ ಕೊಂಡ್ಕೊಂಡ್ರು ಅವ್ರು ಕೊಂಡ್ಕೊಂಡ್ಮೇಲೆ ಎಲ್ಲ ಮುಗಿದಿತ್ತು ಆದ್ರೆ ಮುಸಲ್ಮಾನರು ಸುಮ್ಮಿರೋ ಜಾಯಮಾಂದರು ಅಂದ್ಕೊಂಡಿದ್ದೀರೇನು ನೀವು ಕಾಲು ಕೊಟ್ಟರೆ ಕೈ ಬೇಕು ಅಂತಾರೆ ಕೈ ಕೊಟ್ಟರೆ ನಿನ್ನ ಜುಟ್ಟೆ ಹಿಡಬೇಕು ಅಂತ ಮುಂದಕ್ಕೆ ಬರ್ತಾರೆ ಹೀಗಾಗಿ ಕಾಲು ಕೊಡಬೇಕಾದಾಗಲೇ ಎಚ್ಚರಿಕೆಯಿಂದ ಇರಬೇಕು ಆವತ್ತೇ ರಾಜ ಪತ್ನಿಮಾಲ್ ಸ್ವಲ್ಪ ಯೋಚನೆ ಮಾಡಿದ್ರು ಮುಗ್ದು ಹೋಗಿರ್ತಿತ್ತು ಆದ್ರೆ ಆತ ಸ್ವಲ್ಪ ಡೀಲೇ ಮಾಡಿದ್ರಿಂದಲೋ ಏನೋ ನಿಧಾನವಾಗಿ ಮುಸಲ್ಮಾನ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೀ ಜಾಗ ತಗೊಂಡಿದ್ದೆ ಸುಳ್ಳು ಈ ಜಾಗ ಹರಾಜೆ ಆಗಲಿಲ್ಲ ಅಂತ ಕತೆ ಕಟ್ಟಲಿಕ್ಕೆ ಶುರು ಮಾಡಿದ್ರು ಕೊನೆಗೆ ಕೋರ್ಟ್ ಇಂದ ಅಲ್ದಾಟ ಆಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಲಹಾಬಾದ್ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಇದು ರಾಜಾ ಮಾಲೆ ಕೊಂಡ್ಕೊಂಡಿರುವಂತದ್ದು ಇದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಆತ ಕೊಂಡ್ಕೊಂಡಿದ್ದಾನೆ ಅನ್ನೋದಕ್ಕೆ ದಾಖಲೆಗಳಿವೆ ಅಂತ ಅವನ ಪರವಾಗಿ ಎತ್ತಿಡಿತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಈ ರಾಜನ ಮುಂದಿನ ಪೀಳಿಗೆ ಅವರು ಏನ್ ಮಾಡಿದ್ರು ಅದನ್ನ ಅಹ್ ಮದನ್ ಮೋಹನ್ ಪಂಡಿತ ಮನ ಮಹಾಮನ ಮದನ್ ಮೋಹನ್ ಮಾಲ್ವೀಯರಿಗೆ ಮತ್ತು ಅವ್ರ ಇಡೀ ಟೀಮ್ ಏನಿತ್ತು ಆ ಟೀಮ್ ಗೆ ಈ ಜಾಗವನ್ನ ಅವ್ರು ಕೊಟ್ಬಿಟ್ರು ಈ ಜಾಗವನ್ನ ಕೊಂಡ್ಕೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡಿದವರು ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ದುಡ್ಡನ್ನ ಕೊಟ್ಟವರು ಬಿರ್ಲಾ ಮನತನದ ಜುಗಲ್ ಕಿಶೋರ್ ಬಿರ್ಲಾ ಅವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜಾಗವನ್ನು ಕೊಂಡುಕೊಂಡು ಇದಕ್ಕೆ ಶ್ರೀ ಕೃಷ್ಣ ಜನ್ಮಸ್ಥಾನ್ ಸೇವಾ ಸಂಘ ಅಂತ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಅದರ ಮೂಲಕ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಭವ್ಯವಾದ ಮಂದಿರವನ್ನ ಕಟ್ಟಬೇಕು ಅಂತ ನಿಶ್ಚಯ ಮಾಡಲಾಯಿತು ಯಾವ ಮಸೀದಿ ಇತ್ತೋ ಅದನ್ನು ಹಾಗೆಯೇ ಉಳಿಸಿ ಅದರ ಪಕ್ಕದಲ್ಲಿ ಗಲಾಟೆ ಬೇಡ ಕಿರಿಕಿರಿ ಬೇಡ ಅನ್ನೋ ದೃಷ್ಟಿಯಿಂದ ಅದರ ಪಕ್ಕದಲ್ಲಿ ಒಂದು ಭವ್ಯವಾದ ಮಂದಿರವನ್ನು ಅದು ಕಟ್ರಾ ಕೇಶವ ಮಂದಿರ ಅಂತ ಏನು ಮೂಲ ಹೆಸರಿತ್ತೋ ಅದೇ ಹೆಸರಿನಲ್ಲಿ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಲಾಯಿತು ಇಲ್ಲಿಗಾದರೂ ಮುಸ್ಲಿಮರು ಸುಮ್ಮನಿರಬೇಕಿತ್ತಲ್ಲ ತಮ್ಮ ಮಸೀದಿಯ ಪಕ್ಕದಲ್ಲೇ ಮತ್ತೊಂದು ಭವ್ಯವಾದ ಕೃಷ್ಣನ ಮಂದಿರ ಯಾವ ಕೃಷ್ಣನ ಮಂದಿರವನ್ನು ಉರುಳಿಸಿ ಗರ್ಭಗುಡಿಯ ಮೇಲೆ ಮಸೀದಿ ಕಟ್ಟಿದ್ರು ಬಿಟ್ಟು ಪಕ್ಕದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಮಂದಿರ ಕಟ್ಟಿದ್ರೆ ಅದನ್ನು ಕೂಡ ಸಹಿಸಿಕೊಳ್ಳಲಿಕ್ಕೆ ಅವರು ಸಿದ್ಧರಾಗಲಿಲ್ಲ ದಿನ ಬೆಳಗಾದ್ರೆ ಗಲಾಟೆ ಹಿಂದೂಗಳ ಮೇಲೆ ಏರಿ ಹೋಗುವಂತ ಪ್ರಯತ್ನ ಮಿತ್ರ ಅವತ್ತು ಮಾತ್ರ ಅಂತಲ್ಲ ನಾನು ಹೇಳಿದ್ನಲ್ಲ ಕೈ ಕೊಟ್ಟರೆ ಜುಟ್ಟು ಇಡ್ಲಿಕ್ಕೆ ಬರುವಂತ ಜನ ಅಂತ ಇವ್ರು ಹೇಗೆ ಮಾಡಿದ್ರು ಅಂತಂದ್ರೆ ತೀರಾ ಇತ್ತೀಚೆಗೆ ಕಳೆದ ಮಾರ್ಚ್ ನಲ್ಲಿ ಆ ಮಸೀದಿಯ ಪಕ್ಕದಲ್ಲಿರುವಂತಹ ಒಂದು ಬಾವಿಯಲ್ಲಿ ಮಾ ಶೀತಲಾ ದೇವಿಯನ್ನು ಪೂಜಿಸಲಿಕ್ಕೆ ಅಂತ ವರ್ಷಕ್ಕೊಮ್ಮೆ ನಡೆಯುವಂತ ವಿಶೇಷವಾದ ಪೂಜೆ ಅದನ್ನು ಬಸೌದಾ ಪೂಜೆ ಅಂತ ಕರೀತಾರೆ ಈ ಪೂಜೆಗೆ ಅಂತ ಹೆಣ್ಮಕ್ಳು ಬರ್ತಾರೆ ವಿಶೇಷವಾದ ಪೂಜೆ ನಡೆಯುತ್ತೆ ವಿಶೇಷವಾಗಿ ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳಿಕೊಳ್ಳುವಂತ ಪೂಜೆ ಆಚರಣೆಯ ಎಷ್ಟು ವಿಶೇಷ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಇಡೀ ದೇಶದಲ್ಲಿ ಹಳಸಿರುವಂತ ಪ್ರಸಾದವನ್ನು ಕೊಡೋದು ಈ ದೇವಿಗೆ ಮಾತ್ರ ಅಂತ ಮುಂಚಿನ ದಿನವೇ ಅಡಿಗೆ ಮಾಡಿಡ್ತಾರಂತೆ ಅಡುಗೆ ಮಾಡಿಟ್ಟು ನೆಕ್ಸ್ಟ್ ಡೇನೆ ಪ್ರಸಾದವಾಗಿ ತೆಗೆದುಕೊಳ್ಳೋದು ಅವತ್ತಿನ ದಿನ ಅಗ್ನಿಯನ್ನು ಮುಟ್ಟಬಾರದು ಅಂತಾನೆ ನಿಯಮ ಅವತ್ತಿನ ದಿನ ತಣ್ಣಗಿರೋ ಆಹಾರವನ್ನೇ ತಿನ್ಬೇಕು ತಣ್ಣಗಿರೋ ವಸ್ತುವನ್ನೇ ಕುಡಿಬೇಕು ಅಂತ ನಿಯಮ ಯಾಕಂದ್ರೆ ಶೀತಲಾ ಮಾತೆಯನ್ನ ಆರಾಧಿಸ್ತಾ ಇದ್ದೀವಿ ಅನ್ನೋ ಕಲ್ಪನೆಯಿಂದ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದ್ದ ಪರಂಪರೆಯಿಂದ ತೀರಾ ಇತ್ತೀಚೆಗಿನ ಮಾರ್ಚ್ ನಲ್ಲಿ ನೀವ್ ಹೆಂಗ್ ಆಚರಣೆ ಮಾಡ್ತೀರಾ ಈ ದಿನ ಅಂತ ಮುಸಲ್ಮಾನರಲ್ಲಿ ಗಲಾಟೆ ಮಾಡಿರೋದು ಕೂಡ ನಡೆದಿರುವಂತದ್ದು ಸುಮ್ನೆ ನೆನಪಿಗಿರ್ಲಿ ಅಂತ ಹೇಳ್ತಿದ್ದೀನಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೂ ಕೂಡ ಹೀಗೆ ಆಯ್ತು ನಮ್ಮ ಪಕ್ಕದಲ್ಲೇ ಒಂದು ಹಿಂದೂ ದೇವಸ್ಥಾನ ತಲೆ ಎತ್ತೋದು ಅಲ್ಲಿ ಹಿಂದೂಗಳು ಬಂದು ಹೋಗೋದನ್ನ ಅವರಿಗೆ ಸಹಿಸಲಿಕ್ಕಾಗಲಿಲ್ಲ ಗಲಾಟೆ ಜೋರಾಗಿ ಮಾಡಿದ್ರು ಆದರೆ ಹಿಂದೂಗಳು ಎಷ್ಟು ಕಾಂಪ್ರಮೈಸಿಂಗ್ ಮೂಡ್ನಲ್ಲಿ ಇರ್ತಾರೆ ಅಂತಂದರೆ ಆ ಹೊತ್ತಿನಲ್ಲಿ ಶ್ರೀ ಕೃಷ್ಣ ಜನ್ಮಸ್ಥಾನ ಸೇವಾ ಸಂಘ ಇತ್ತಲ್ಲ ಅದು ಶಾಹಿ ಈದ್ಗಾ ಮೇಂಟೆನೆನ್ಸ್ ಟ್ರಸ್ಟ್ನ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಏನು ಹೇಳ್ತ ಗೊತ್ತಾ ನಾವೇನು ಕಟ್ಕೊಂಡಿದ್ದೀವೋ ಆ ಜಾಗ ನಮಗಿರಲಿ ನೀವೇನು ಮಸೀದಿ ಕಟ್ಟಿದ್ದೀರೋ ಆ ಜಾಗವನ್ನು ನಾವೇ ಕೊಂಡ್ಕೊಂಡಿದ್ರೂ ಕೂಡ ಆ ಜಾಗದಲ್ಲಿ ನಾವು ತಲೆ ಹಾಕಲ್ಲ ಆ ಜಾಗ ನಿಮ್ಮದೇ ಇರಲಿ ನಮ್ಮ ಜಾಗ ನಮಗೆ ನಿಮ್ಮ ಜಾಗ ನಿಮಗೆ ಅಂತ ಒಪ್ಪಂದ ಮಾಡಿಕೊಳ್ಳಲಾಯಿತು प्रॉब्लम बंद अल ಕೋರ್ಟ್ನಲ್ಲಿ ರಂಜನ್ ಅಗ್ನಿಹೋತ್ರಿಯಾದಿಯಾಗಿ ಎಲ್ಲರೂ ಪ್ರಶ್ನಿಸ್ತಾ ಇರೋದು ಕೃಷ್ಣ ಮಂದಿರದ ಟ್ರಸ್ಟಿ ಆಗಿರುವಂತಹ ಇವ್ರ ಜವಾಬ್ದಾರಿ ಏನು ಅಂತಂದ್ರೆ ಇದ್ದಿದ್ದನ್ನ ಕೇರ್ ಟೇಕಿಂಗ್ ಮಾಡಬೇಕು ಅಷ್ಟೇ ನೀವು ಆಡ್ ಮಾಡಬಹುದೇ ಹೊರತು ತೆಗೆಯಬಹುದಾದಂಥ ಯಾವ ಅಧಿಕಾರವೂ ನಿಮ್ಗಿಲ್ಲ ಹೀಗಾಗಿ ನೀವು ಕೃಷ್ಣನ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸೋತಿರೋದ್ರಿಂದ ನಿಮ್ಮ ಎಲ್ಲ ಯಾವ್ಯಾವ ಒಪ್ಪಂದಗಳನ್ನು ನೀವು ಮಾಡ್ಕೊಂಡಿದ್ದೀರೋ ಅದು ಅನೂರ್ಜಿತವಾಗತ್ತೆ ಮತ್ತು ಕೃಷ್ಣನ ನೆಕ್ಸ್ಟ್ ಫ್ರೆಂಡ್ ಆಗಿ ನಾವು ಯಾರಾದರೂ ಫೈಟ್ ಮಾಡಬಹುದು ಅಂತ ಅವ್ರು ಕೋರ್ಟಿನ ಮುಂದೆ ಹೋಗಿರೋದೆ ಈ ಎಲ್ಲ ವಿಚಾರಗಳ ಪುನರ್ ಚರ್ಚೆ ಆಗ್ತಿರೋದಕ್ಕೆ ಕಾರಣ ಮಿತ್ರ ಹಾಗಂತ ಈ ಕೃಷ್ಣ ಜನ್ಮಸ್ಥಾನ ಸೇವಾ ಸಂಘ ಸುಮ್ ಸುಮ್ಮನೆ ಆಯ್ತು ಅಂತ ತಿಳ್ಕೊಳ್ಬೇಡಿ ಅವ್ರೇನು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರು ಆ ಟ್ರಸ್ಟಿನ ಮೂಲಕ ಇವರು ಶಾಹಿ ಮಸೀದಿಯನ್ನ ಬಿಟ್ಕೊಟ್ರೆ ಅದ್ ಎಷ್ಟು ದೊಡ್ಡ ಜಾಗ ಇದೆಯೋ ಅದಕ್ಕಿಂತ ದೊಡ್ಡ ಜಾಗವನ್ನ ಮೂರ್ನಾಲ್ಕು ಕಿಲೋಮೀಟರ್ಗಳ ರೇಂಜಲ್ಲಿ ರೇಂಜ್ ಅಲ್ಲಿ ನಾವೇ ಕೊಡಿಸ್ತೀವಿ ನಾವೇ ಕೊಡುಗೆ ಕೊಡ್ತೀವಿ ಅಂತ ಎಷ್ಟು ಕಾಂಪ್ರಮೈಸ್ ರೀ ಮಂದಿರ ನಮ್ದು ನಮ್ಮ ಮಂದಿರವನ್ನು ಒಡೆದು ನಾವು ಆರಾಧಿಸುವ ಆರಾಧ್ಯ ದೈವ ಕೃಷ್ಣನ ಹುಟ್ಟಿದ ಜಾಗದಲ್ಲಿರುವ ಮಂದಿರವನ್ನ ಕೆಡವಿ ನೀವು ಮಸೀದಿ ಕಟ್ಟಿದ್ದೀರಿ ನಾವು ಜಾಗವನ್ನು ಕೊಂಡ್ಕೊಂಡಿದ್ದೀವಿ ಆ ನಂತರ ಎಲ್ಲ ನಮ್ದು ಅಂತ ಕೂಡ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ ಈಜನ್ ಬಿಟ್ಕೊಡಿ ನಿಮ್ಗೆ ಇದಕ್ಕಿಂತ ದೊಡ್ಡ ಜಾಗವನ್ನ ಪಕ್ಕದಲ್ಲಿ ಕೊಡ್ತಿದ್ದೀವಿ ಅಂತ ದಿಮಾಕ್ ಮಾಡಿ ಆಗಲ್ಲ ಅಂತಂದ್ರು ಯಾವ ಕಾರಣಕ್ಕೂ ಕೊಡಲ್ಲ ಅಂತ ಅವರಿಗೆ ಅಲ್ಲಿ ನಮಾಜ್ ಮಾಡಬೇಕು ಅಥವಾ ಅಲ್ಲಿ 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 ಆರಾಧನೆ ಮಾಡಬೇಕು ಅನ್ನೋದು ವಿಷಯ ಅಲ್ಲ ಅವ್ರಿಗಿರೋದು ಒಂದೇ ಒಂದು ಏನು ಅಂತಂದ್ರೆ ಈ ಮೂರ್ತಿ ಪೂಜಕರನ್ನ ಯಾವತ್ತಿದ್ರೂ ಬಡಿಬೇಕು ದಾರುಲ್ ಹರ್ಬನ್ನ ದಾರುಲ್ ಇಸ್ಲಾಂ ಮಾಡಬೇಕು ಅಂತ ಅಂಥ ಸಂದರ್ಭದಲ್ಲಿ ಯಾಕೆ ಬಿಟ್ಟು ಹೋಗ್ತಾರೆ ಆದರೆ ಅವ್ರಿಗೆ ಅದೇ ಮುಳುವಾಯ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರೇ ಕೃಷ್ಣ ಜನ್ಮಸ್ಥಾನ ಅಥವಾ ಈ ಮಥುರಾತ್ ಕೇಸ್ ಇದೆಯಲ್ಲ ರಾಮ ಮಂದಿರದ ಕೇಸ್ ಥರ ಅಲ್ಲ ರಾಮ ಮಂದಿರದ ಕೇಸ್ನಲ್ಲಿ ಇದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ನಮಗೆ ಸಾಕಷ್ಟು ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇರಲಿಲ್ಲ ಅಲ್ಲಿ ಸಾಕಷ್ಟು ಲಿಟ್ರರಿ ಎವಿಡೆನ್ಸಸ್ ಇರಲಿಲ್ಲ ಬರೆದಿರುವಂತ ದಾಖಲೆಗಳು ತುಂಬಾ ಕಡಿಮೆ ಸಿಕ್ಕಿದ್ವು ಆದ್ರೆ ಇಲ್ಲಿ ಹಂಗಲ್ಲ ಕ್ಲಿಯರ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ಸು ಇದು ಕೃಷ್ಣ ಭೂಮಿ ಅಂತ ಹೇಳಲಿಕ್ಕೆ ಸಿಗುತ್ತೆ ನಮಗೆ ಲಿಟ್ರರಿ ಎವಿಡೆನ್ಸಸ್ ಕೂಡ ಇದೆ ನಾನದಾಗಲೇ ಕೆಲವು ಯಾತ್ರಿಕರ ಲಿಟ್ರರಿ ಎವಿಡೆನ್ಸಸ್ ಅನ್ನ ನಿಮ್ಮ ಮುಂದೆ ಇಟ್ಟಾಗಿದೆ ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಎರಡು ಸಾವಿರ ವರ್ಷಗಳ ಕಾಲವಾದರೂ ಐ ರಿಪೀಟ್ ಸುಮಾರು ಎರಡು ಸಾವಿರ ವರ್ಷಗಳ ಕಾಲವಾದರೂ ಇಲ್ಲಿ ನಿರಂತರವಾಗಿ ಕೃಷ್ಣನ ಆರಾಧನೆ ನಡೆದಿದೆ ಅಂತ ಆರ್ಕಾಲಜಿಕಲ್ ಸರ್ವೆ ಹೇಳುತ್ತೆ ಮಧುರಾ ಆಸುಪಾಸಿನಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಅನೇಕ ಜಾಗಗಳು ಸಿಕ್ಕಿರೋದು ಉತ್ಖನನ ಮಾಡಿದಾಗ ಅನೇಕ ವಸ್ತುಗಳು ಸಿಕ್ಕಿರೋದ್ರ ಉಲ್ಲೇಖ ಇರೋದ್ರಿಂದ ಇದನ್ನ ಯಾರು ಡೆನೈ ಮಾಡೋದು ಸಾಧ್ಯವೇ ಇಲ್ಲ ಪಾದ್ರಿ ಆಂಟನಿಯೋ ಮ್ಯಾನ್ಸರೇಟ್ ಅಕ್ಬರ್ನ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದು ಒಂದು ಮಾತು ಹೇಳ್ತಾನೆ ಇಲ್ಲಿರುವಂತಹ ಪಿರಮಿಡ್ ಶೈಲಿಯ ಮಂದಿರ ಭವ್ಯವಾಗಿದೆ ಉಳಿದೆಲ್ಲ ಮಂದಿರಗಳನ್ನ ಕೆಡವಿದ್ದಾರೆ ಆದರೆ ಈ ಮಂದಿರ ಮಾತ್ರ ಭವ್ಯವಾಗಿ ನಿಂತಿದೆ ಅಂತ ಫಾದರ್ ಬರೆದಿರೋದಿದೆ ಇದಕ್ಕೆ ಎಷ್ಟು ಲಿಟ್ರರಿ ಎವಿಡೆನ್ಸಸ್ ಇದೆ ಎಷ್ಟು ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇದೆ ಅಂತಂದ್ರೆ ಇದನ್ನ ಇಲ್ಲ ಅಂತ ಹೇಳಲಿಕ್ಕೆ ಅಲ್ಲಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ದುರದೃಷ್ಟ ಮುಸಲ್ಮಾನರು ಈ ಆಫರ್ಗಳನ್ನು ನಿರಾಕರಿಸಿದದರ ಪರವಾಗಿ ಫಲವಾಗಿ ಅವರಿಗೆ ಒಂದು ದೊಡ್ಡದೊಂದು ಸಮಸ್ಯೆಯನ್ನು ಕೋರ್ಟ್ನಲ್ಲಿ ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆ ಏನು ಅಂತಂದರೆ ಒಬ್ಬರು ಕೋರ್ಟಿಗೆ ಹೋಗಿ ಪಿ ಐ ಎಲ್ ಹಾಕಿ ಕೇಳ್ಕೊಂಡಿದ್ದಾರೆ ಬರೀ ಈ ಮಸೀದಿ ಅಷ್ಟೇ ಅಲ್ಲ ಆಗ್ರಾದಲ್ಲಿರುವ ಜುಮ್ಮಾ ಮಸೀದಿಯನ್ನ ಗ್ರೌಂಡ್ ರೇಡಿಯಾಲಜಿ ಸರ್ವೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸಬೇಕು ಅಂತ ಯಾಕೆ ಗ್ರೌಂಡ್ ರೇಡಿಯಾಲಜಿ ಸರ್ವೆ ಗೊತ್ತಾ ಅನೆಕ್ಡೋಟ್ಸ್ ಆಫ್ ಹಿಸ್ಟಾರಿಕಲ್ ಎಸೇಸ್ ಆಫ್ ಜದುನಾಥ್ ಸರ್ಕಾರ ಈ ಕೃತಿಯಲ್ಲಿ ಒಂದು ಉಲ್ಲೇಖ ಬರುತ್ತೆ ಅವ್ರ ದಾಖಲೆ ಬದ್ಧವಾಗಿ ಬರೆದಿರುವಂಥ ಈ ಕೃತಿಯಲ್ಲಿ ಜದುನಾಥ್ ಸರ್ಕಾರರ ಬಗ್ಗೆ ಇಡೀ ದೇಶಕ್ಕೆ ಐತಿಹಾಸಿಕ ಸಂಗತಿಗಳ ವಿಚಾರವಾಗಿ ಗೌರವ ಇರೋದ್ರಿಂದ ಅವ್ರು ಬರೆದಿರುವಂಥ ಕೃತಿಯಲ್ಲಿ ಒಂದು ಮಾತಿದೆ ಮಥುರೆಯ ಗ್ರ್ಯಾಂಡೆಸ್ಟ್ ಮಥುರೆಯ ಟೆಂಪಲ್ ಇದೆಯಲ್ಲ ಇದು ಒನ್ ಆಫ್ ದಿ ಗ್ರಾಂಡೆಸ್ಟ್ ಟೆಂಪಲ್ ಆಗಿತ್ತು ಮೂವತ್ತ್ ಲಕ್ಷ ವೆಚ್ಚದಲ್ಲಿ ಈ ಮಂದಿರ ಈ ಮಸಿ ಮಂದಿರ ನಿರ್ಮಾಣಗೊಂಡಿತ್ತು ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ಅದನ್ನು ಉರುಳಿಸಿ ಮಸೀದಿ ನಿರ್ಮಾಣ ಮಾಡಲಾಯಿತು ಮುಂದಿನ ಮಾತು ಬಹಳ ಇಂಟ್ರೆಸ್ಟಿಂಗ್ ಇಲ್ಲಿರುವಂಥ ಮೂರ್ತಿಗಳನ್ನು ಔರಂಗಜೇಬ ಆಗ್ರಾಕ್ಕೆ ತರಿಸಿ ಆಗ್ರಾದಲ್ಲಿರುವಂಥ ಜಹಾನಾರ ಮಸೀದಿಯ ಅಡಿಯಲ್ಲಿ ಅದನ್ನು ಹೋಳಿಸಿದಂತೆ ಯಾಕೆ ಹೂಳಿಸಿದ ಅಂತಂದರೆ ನಮಾಜ್ ಮಾಡ್ಲಿಕ್ಕೆ ಹೋಗುವಂಥ ಪ್ರತಿಯೊಬ್ಬ ಮುಸಲ್ಮಾನನು ಈ ವಿಗ್ರಹಗಳನ್ನು ತುಳ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಸೀದಿಯ ಕೆಳಗೆ ಹೂಳಿಸಿದ ಅಂತ ಉಲ್ಲೇಖ ಅವರು ಮಾಡಿದ್ದಾರೋ ಅದನ್ನು ಆಧಾರವಾಗಿಟ್ಟುಕೊಂಡು ಈ ಉಲ್ಲೇಖದ ಆಧಾರದ ಮೇಲೆ ಅಲ್ಲಿ ರೇಡಿಯೋಸ್ ರೇಡಿಯಾಲಜಿ ಸರ್ವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ ಕೋರ್ಟು ಇದನ್ನು ಕೂಡ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂದರೆ ಮಥುರಾ ಒಂದೇ ಅಲ್ಲ ಮಥುರಾದಲ್ಲಿರುವಂಥ ಆ ಮಸೀದಿ ಒಂದೇ ಅಲ್ಲ ಇನ್ನುಳಿದ ಮಸೀದಿಗಳನ್ನು ಕೂಡ ಚೆಕ್ ಮಾಡಬೇಕಾಗಿರುವಂಥ ಸ್ಥಿತಿ ಮಿತ್ರ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಇತರೆ ಮುಸಲ್ಮಾನರಾದರೂ ರೇಸ್ಡ್ ಔಟ್ ಮಾಡಿದ್ರಲ್ಲ ಮೊಘಲರಂತೂ ಏನು ರೇಸ್ಡ್ ಔಟ್ ಮಾಡಿದ್ರೋ ಅದರದ್ದ ಅವಶೇಷಗಳನ್ನು ಬಳಸಿಯೇ ಮಸೀದಿಗಳನ್ನು ಕಟ್ಕೊಂಡಿದ್ದಾರೆ ಅನೇಕ ಕಡೆ ಅವೆಲ್ಲವುಗಳನ್ನು ಕೂಡ ಹುಡುಕಾಟ ನಡೆಸುವಂಥ ಒಂದು ಪ್ರಯತ್ನ ಮುಸಲ್ಮಾನರು ಅವತ್ತಿನ ದಿನ ಇವ್ರು ಕೊಡುವಂಥ ಜಾಗಕ್ಕೆ ಒಪ್ಕೊಂಡು ಪಕ್ಕಕ್ಕೆ ಹೋಗಿ ಈ ಮಸೀದಿನ ಬಿಟ್ಕೊಟ್ಟಿದ್ದರೆ ಇಡೀ ದೇಶದಲ್ಲಿ ಗೌರವವೂ ಉಳಿತಿತ್ತು ಅವ್ರಿಗೊಂದು ಜಾಗವೂ ದಕ್ಕಿತ್ತು ಆದರೆ ಈಗ ಪ್ರತಿಯೊಂದು ಮಸೀದಿಯ ಅಡಿಯಲ್ಲೂ ಹುದುಗಿರುವಂಥ ಹಿಂದೂ ಅವಶೇಷಗಳನ್ನು ಹುಡುಕುವಂಥ ಚಿಂತನೆ ಶುರುವಾಗಿದೆಯಲ್ಲ ಹಿಂದೂಗಳ ಜಾಗೃತಿ ಹೀಗಿದೆ ಆದರೆ ಎಡಪಂಥೀಯರು ಸುಮ್ಮನೆ ಇಲ್ಲ ಅವ್ರದ್ದು ಒಂದೇ ವಾದ ಹಳೆಯದನ್ನು ಯಾಕೆ ಕೆದಕ್ತೀರಿ ಎಷ್ಟು ಹಿಂದಕ್ಕೆ ಅಂತ ಹೋಗ್ತೀರಿ ಅಂತ ಬಾ 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 ಇವರನ್ನು ಮಾತ್ರ ಮೆಚ್ಚಬೇಕು ಹಳೆಯದನ್ನು ಯಾಕೆ ಕೆದಕ್ತೀರಿ ಅಂತ ಕೇಳುವಂಥ ಈ ಎಡಪಂಥೀಯರು ಹಿಟ್ಲರ್ ಮಾಡಿದ ಕೆಡುಕನ್ನು ಯಾಕೆ ಮತ್ತಮತ್ ಕೆದಕ್ತೀರಿ ಅಂತ ಪ್ರಶ್ನೆ ಕೇಳೋದಿಲ್ಲ ಎರಡನೇದು ಹಳೆಯದನ್ನು ಕೆದಕಬಾರ್ದು ಅಂತ ದಲಿತರ ಮೇಲೆ ಮಾಡಿರುವಂಥ ಶೋಷಣೆಯನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನು ಅದನ್ನು ಹೇಳಬೇಕಿತ್ತಲ್ವ ತಿದ್ದಿಕೊಳ್ಳಬೇಕು ಅಂತಂದರೆ ಹಳೆಯದನ್ನು ಕೆದಕಬೇಕಾದಂಥ ಅಗತ್ಯ ಇದೆ ಹಳೆಯದನ್ನು ಕೆದಕಿದ್ರ ಪರವಾಗಿ ಫಲವಾಗಿಯೇ ಜಮ್ಮು ಕಾಶ್ಮೀರದ ಸರ್ಕಾರ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಇನ್ನೂರೆಂಟು ದೇವಾಲಯಗಳನ್ನು ನೆಲಸಮ ಮಾಡಲಾಯಿತು ಅಂತ ಒಪ್ಕೊಂಡಿದ್ದು ಹಳೆಯದನ್ನು ಕೆದಕಿದ್ರ ಪರವಾಗಿಯೇ ಆ ಇತಿಹಾಸ ಮತ್ತೆ ಜೀವಂತಗೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳಬೇಕಾದ್ರೆ ಎಡಪಂತೀರು ಅಂತ ಅಲ್ಲಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎರಡು ಲೇಖನಗಳು ಬಂದಿದ್ವು ಒಂದು ಲೇಖನ ಕುತುಬ್ ಮಿನಾರ್ನ ಹಿಸ್ಟ್ರಿಯ ಕುರಿತಂತೆ ಅದು ನಿಜವಾಗ್ಲೂ ಹೇಗಿತ್ತು ಹಿಂದೂ ಮಂದಿರ ಹೇಗಾಗಿತ್ತು ಆನಂತರ ಏನು ಮಾಡಿದ್ರು ಅನ್ನೋದರ ಅನ್ನೋದರ ಹೊಸ ಸಂಶೋಧನೆಯ ಆಧಾರದಿಂದ ಬರೆದಿದ್ದಂಥ ಲೇಖನ ಎರಡನೇದು ಸ್ವತಃ ಮಥುರಾದಲ್ಲಿ ಕೃಷ್ಣ ಜನ್ಮಸ್ಥಾನ ಹೇಗಾಗಿತ್ತು ಅಲ್ಲಿ ಹೇಗೆ ಒಡೆದು ಆ ಮಂದಿರವನ್ನು ನೋಡಿದು ಮಸೀದಿ ಕೆಡವಲಾಯಿತು ಅಂತ ಬರೆಯಲಾಗಿತ್ತು ಆಗ ಸೋಕಾಲ್ಡ್ ಹಿಸ್ಟಾರಿಯನ್ ರೋಮಿಲಾ ಥಾಪರ್ ಮತ್ತು ಆಕೆಯ ಜೊತೆ ಇನ್ನೊಂದು ಮೂವತ್ತೈದು ನಲವತ್ತು ಜನ ಸೇರಿಕೊಂಡು ಈ ಟೈಮ್ಸ್ ಆಫ್ ಇಂಡಿಯಾಕ್ಕೆ ಪತ್ರ ಬರೆದು ಏನು ಕೇಳಿದ್ರು ಗೊತ್ತೇನು ಇತಿಹಾಸವನ್ನ ಹಳೆಯದನ್ನ ಕೆದಕಬಾರದು ಕೆದಕೋದಿಂದ ಕಮ್ಯುನಲ್ ಆಗಿಬಿಡ್ತೀರಾ ನೀವು ಅಂತ ಕಮ್ಯೂನಲ್ ಆಗೋದು ಯಾವಾಗ ಗೊತ್ತೇನು ಮುಸಲ್ಮಾನರಿಗೆ ತೊಂದರೆ ಆದಾಗ ಮಾತ್ರ ವಿಚಾರವನ್ನು ಹೇಳಿದವನು ಕಮ್ಯುನಲ್ ಆಗ್ತಾನೆ ಆದರೆ ಹಿಂದೂಗಳಿಗೆ ತೊಂದರೆ ಆಗೋದಿದ್ದರೆ ಅಂಥ ವಿಚಾರವನ್ನು ಹೆಚ್ಚೆಚ್ಚು ಕೆದಕಬೇಕು ಅಂತ ಎಷ್ಟು ದಿನ ಅಂತ ಈ ಥರದ ಇತಿಹಾಸವನ್ನು ಮುಚ್ಚಿಡ್ತೀರಿ ಜಾಗೃತಗೊಂಡಿರುವಂಥ ಹಿಂದೂ ಪ್ರತಿಯೊಂದು ಇತಿಹಾಸವನ್ನು ಕೆದಕ್ಕಲಿಕ್ಕೆ ಶುರು ಮಾಡ್ತಾನೆ ಸಮಸ್ಯೆ ಇರೋದಲ್ಲೇ ಈಗ ಬೇರೆ ಇತಿಹಾಸವನ್ನೆಲ್ಲ ಬಿಡಿ ನನಗೆ ಕೆಲವು ಬಾರಿ ಅನಿಸತ್ತೆ ಮುಸಲ್ಮಾನರ ಸಮಾಧಿಯನ್ನು ಒಂದೊಂದಾಗಿ ಕೆದಕ್ತಾ ಹೋದ್ರೂ ಎಷ್ಟು ಕಥೆಗಳು ಹೊರಗೆ ಬರ್ಬೋದು ಎಷ್ಟು ಜನರ ಕತ್ತು ಕೊಯ್ದು ಮತಾಂತರ ಮಾಡಿದ್ದಾರೋ ಎಷ್ಟು ಜನರಿಗೆ ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡಿದ್ದಾರೋ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಮಾನಭಂಗ ಮಾಡಿ ಮತಾಂತರ ಮಾಡಿದ್ದಾರೋ ಈ ಎಲ್ಲ ಇತಿಹಾಸ ಹುದುಗಿ ಹೋಗಿದ್ಯಲ್ಲ ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ಮಥುರಾ ಕಾಶಿಗಳು ಅದಕ್ಕೊಂದು ಆರಂಭದ ಹೆಜ್ಜೆಯಾಗಲಿ ಅಂತ ನಾನಂತೂ ಭಾವಿಸ್ತೀನಿ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ ಜೈ